ನೀವು ಜೀವದ ಒಂದು ತುಣುಕಷ್ಟೇ ಅಲ್ವಾ ಅಲ್ವಾ? ಇಲ್ಲ ಇಲ್ಲ, ಅದು ನಿಜ ಅಲ್ಲ. ಈಗ ನೀವು ಯೋಚನೆ, ಭಾವನೆ, ವಿಚಾರ, ಅಭಿಪ್ರಾಯ ಮತ್ತು ಪೂರ್ವಾಗ್ರಹಗಳ ಒಂದು ಕಂತೆ, ಜೀವದ ಒಂದು ತುಣುಕಲ್ಲ. ನೀವಿಲ್ಲಿ ಜೀವದ ತುಣುಕಾಗಿ ಕುಳಿತರೆ ಸ್ತ್ರೀ ಅಥವಾ ಪುರುಷನಾಗಲ್ಲ, ಅದೋ ಇದೋ ಆಗಿ ಅಲ್ಲ, ಯೋಚನೆ ಭಾವನೆ ಆಗಲ್ಲ, ಕೇವಲ ಜೀವದ ಒಂದು ತುಣುಕಾಗಿ. ಇದು ಸಹಜವಾಗಿಯೇ ಸೃಷ್ಟಿಯ ಜೊತೆ ಅನುರಣಿಸುತ್ತೆ. ಸದ್ಯದಲ್ಲಿ ನೀವು ಸಂಪಾದನೆ, ಅದು ಕೊಳ್ಳೋದು, ಇದನ್ನು ಹೊಂದೋದು ಅಂತ ನೀವು ಸಣ್ಣ ವಿಷಯಗಳಲ್ಲಿ ಅತಿಯಾಗಿ ಮುಳುಗಿರೋದ್ರಿಂದ ಎಲ್ಲವನ್ನೂ ಮಿಸ್ ಮಾಡ್ಕೋತಿದ್ದೀರಿ. ಓಹ್, ಇದನ್ನು ಹೊಂದಬಾರ್ದ, ಅದನ್ನು ಹೊಂದಬಾರ್ದ. ಹೊಂದಿರೋದು ಸಮಸ್ಯೆ ಅಲ್ಲ, ಸಮಸ್ಯೆ ಅಂಟಿಕೊಳ್ಳೋದು ಅಲ್ವಾ? ಹೊಂದೋದು ಸಮಸ್ಯೆ ಅಲ್ಲ, ಏನನ್ನು ಹೊಂದಿದ್ದೀರೋ ಸ್ವಲ್ಪ ಸಮಯದ ನಂತರ ನೀವು ಅದೇ ಆಗ್ತೀರಿ. ಒಂದು ವೇಳೆ ಈ ಪಾತ್ರೆ ನಿಮ್ಮದಾಗಿದ್ದರೆ, ನಿಮ್ಮದಲ್ಲ ಇದು, ನಿಮ್ಮದಾಗಿದ್ದು ನೀವು ನಿಮ್ಮ ಮುತ್ತಜ್ಜನಿಂದ ಇದನ್ನ ಪಡೆದ್ರಿ, ಮತ್ತಿದು ಚಿನ್ನದ್ದು ಅಂದುಕೊಳ್ಳಿ, ಇದ್ಯಾವುದು ನಿಜ ಅಲ್ಲ, ಸದ್ಯಕ್ಕೆ ಹಾಗೆ ಅಂದುಕೊಳ್ಳಿ. ಈಗ ನಿಮಗೆ ನೋವು ಮಾಡಬೇಕು ಅಂದರೆ ನಾನು ಬಂದು ನಿಮಗೆ ಹೊಡಿಬೇಕಾಗಿಲ್ಲ, ನಾನು ಇಷ್ಟು ಮಾಡಿದರೆ ಸಾಕು, ಜೀವ ಹೋಗುತ್ತೆ. ಇದು ನಿಮ್ಮ ಜೊತೆ ಆಗ್ತಿದೆ. ನಿಮ್ಮ ಮುತ್ತಜ್ಜನಿಂದ ಚಿನ್ನದ ಪಾತ್ರೆ ಬಂದಿಲ್ಲದೆ ಇರಬಹುದು, ಆದರೆ ನೀವು ಸಂಗ್ರಹಿಸೋ ಪ್ರತಿ ಸಣ್ಣ ವಿಷಯ ನಿಮ್ಮ ಜೀವವನ್ನು ಹೀರ್ತಿದೆ ಅಲ್ವಾ? ಅವನ್ನೆಲ್ಲ ಹೊಂದಿದ್ದು ಅವು ನಮ್ಮ ಬದುಕನ್ನು ಕಟ್ಟುತ್ತೆ ಅಂತ. ನೋಡಿ, ಈ ಫೋನ್ ಬದುಕನ್ನು ಕಟ್ಟಿಕೊಡುತ್ತೆ ಅಂತ ತಗೊಂಡ್ವಿ, ಆದರೆ ಈಗ ಅದೊಂದು ರಗಳೆ ಆಗಿದೆ, ಅದರಿಂದ ಕೈ ತೆಗೆಯೋಕೆ ಆಗ್ತಿಲ್ಲ. ಸತ್ಸಂಗದಲ್ಲಿದ್ದೀವಿ ಅಂತ ಯಾರಿಗೋ ಮೆಸೇಜ್. ಸಂಪರ್ಕ ಹೌದು, ಆದರೆ ಸಹಯೋಗ ಅಲ್ಲ. ಹಾಗಾಗಿ ನೀವು ಭೂಮಿಗೆ ಬಂದ ಮೇಲೆ ಈ ಜೀವದ ಸಂಪೂರ್ಣ ಆಳ ಮತ್ತು ಆಯಾಮವನ್ನು ಅರಿತುಕೊಳ್ಳದೆ ನೀವು ಇಲ್ಲಿಂದ ಹೋಗಬಾರದು ಅಲ್ವಾ? ಇದನ್ನು ತಿಳ್ಕೊಳ್ಳದೆ ಯಾರೂ ಹೋಗಬಾರದು, ಯಾಕಂದರೆ ಬೇರೆಲ್ಲನೂ ಹಲವು ವಿಷಯಗಳನ್ನು ಅವಲಂಬಿಸಿದೆ. ನಿಮಗೆ 8 ಸೆಕೆಂಡಲ್ಲಿ 100 ಮೀಟರ್ ಓಡೋಕ್ಕಾಗತ್ತೋ ಇಲ್ಲವೋ ನಮಗೆ ಗೊತ್ತಿಲ್ಲ, ನಿಮಗಾಗಲ್ಲ ಬಿಡಿ. ನಿಮಗೆ ಮೌಂಟ್ ಎವರೆಸ್ಟ್ ಹತ್ತೋಕೆ ಆಗತ್ತಾ ಇಲ್ವಾ ನಮಗೆ ಗೊತ್ತಿಲ್ಲ, ಕೋಟಿ ರೂಪಾಯಿ ಸಂಪಾದಿಸ್ತೀರಾ ಇಲ್ವಾ ಗೊತ್ತಿಲ್ಲ. ಆದರೆ ಈ ಜೀವದ ಸಂಪೂರ್ಣ ಆಳ ಮತ್ತು ಆಯಾಮವನ್ನು ಪರಿಶೋಧಿಸೋದು ಸಾಧ್ಯ, ಯಾಕಂದರೆ ನಿಮಗೆ ಯಾರದೇ ಅನುಮತಿ ಬೇಕಾಗಿಲ್ಲ, ಯಾವುದೇ ರೀತಿಯದು ಏನೂ ಬೇಕಾಗಿಲ್ಲ. ನೀವು ಮನಃಪೂರ್ವಕರಾಗಿದ್ದರೆ ಅದು ಇದೆ ಅಲ್ವಾ? ನಿಮಗೆ ಎವರೆಸ್ಟ್ ಹತ್ತೋ ಮನಸ್ಸಿರಬಹುದು, ಆದರೆ ನಿಮ್ಮ ಶ್ವಾಸಕೋಶಗಳು, ಕಾಲುಗಳು ತಯಾರಿಲ್ಲದೆ ಇರಬಹುದು. ಇದರೊಂದಿಗೆ ಅದು ಹಾಗಿಲ್ಲ, ಇದಕ್ಕೆ ಯಾವುದೇ ನಿರ್ದಿಷ್ಟ ಸಾಮರ್ಥ್ಯ ಬೇಕಿಲ್ಲ, ಯಾವುದೇ ನಿರ್ದಿಷ್ಟ ಸನ್ನಿವೇಶದ ಅಗತ್ಯ ಇಲ್ಲ, ಕೇವಲ ನಿಮ್ಮ ಮನಃಪೂರ್ವಕತೆ. ಆದರೆ ನಿಮ್ಮ ಮನಃಪೂರ್ವಕತೆ ಕಂತುಗಳಲ್ಲಿ ಬರುತ್ತೆ, ತಪ್ಪೇನಲ್ಲ. ನಿಮಗೆ 10,000 ವರ್ಷಗಳ ಜೀವಿತಾವಧಿ ಇದ್ದಿದ್ರೆ ತಪ್ಪೇನಿಲ್ಲ, ಅದೃಷ್ಟವಶಾತ್ ಅದು ನಿಮಗಿಲ್ಲ. ನೀವು 10,000 ವರ್ಷ ಇಲ್ಲೇ ಇದ್ದರೆ ಅದೆಂಥ ಶೋಚನೀಯ ಜಗತ್ತಾಗಿರುತ್ತೆ ಅಲ್ವಾ? ನೀವು ಏನಾದರೂ ಅಂದುಕೋಬಹುದು, ಆದರೆ ನೀವು ಎಕ್ಸ್ಪೈರಿ ಡೇಟ್ ಜೊತೆ ಬಂದಿರೋದು ಒಳ್ಳೆಯದು, ಒಳ್ಳೆಯದಲ್ವಾ? ಇದನ್ನು ಗಮನಿಸಿದ್ದೀರಾ? ನೀವು ತುಂಬ ಖುಷಿಯಾಗಿದ್ದಾಗ 24 ಗಂಟೆ ಕ್ಷಣದ ಹಾಗೆ ಕಳೆದು ಹೋಗಿರುತ್ತೆ. ಖಿನ್ನರಾಗಿ ತೊಳಲಾಡ್ತಿದ್ರೆ ಒಂದು ದಿನ ಯುಗದ ಹಾಗೆ ಅನಿಸುತ್ತೆ, ಹಾಗಾಗಿ ತೊಳಲಾಡ್ತಿರೋದು ಬದುಕಷ್ಟೇ ದೀರ್ಘವಾಗಿರೋದು. ಸಂತೋಷಭರಿತರು 100 ವರ್ಷ ಬದುಕಿದ್ರೂ ಅದು ತುಂಬ ಚುಟುಕು, ಏನಾಗ್ತಿದೆ ಅಂತ ಗೊತ್ತಾಗೋದ್ರೊಳಗೆ ಮುಗಿದಿರುತ್ತೆ. ನಿಜ, ಬೇಗ ಕಳೆದು ಹೋಗುತ್ತೆ, ಆದರೆ ತೊಳಲಾಡ್ತಿದ್ರೆ ನಿಮ್ಮದು ದೀರ್ಘ ಬದುಕು.
ತುಂಬ ಚುಟುಕಾದ ಜೀವನ ಇದು. ಈ ಜೀವನಕ್ಕೆ ಯಾವುದು ಅತ್ಯಂತ ಮಹತ್ವದ್ದು ಅದು ಆದಷ್ಟು ಬೇಗ ಆಗಬೇಕು. ನಾಡಿದ್ದು ಅಲ್ಲ ಅಲ್ವಾ, ಅದು ಇವತ್ತಾಗಬೇಕು. ಜೀವನದ ಪ್ರಕ್ರಿಯೆ ಕಾಯೋದಿಲ್ಲ. ಬದುಕು ಅನ್ನೋದು ಸಮಯ ಮತ್ತು ಶಕ್ತಿಯ ನಿರ್ದಿಷ್ಟ ಸಂಯೋಜನೆ ಅಷ್ಟೇ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಿ. ಎನರ್ಜಿ ವಿ ಕ್ಯಾನ್ ಮ್ಯಾನೇಜ್, ಟೈಮ್ ಯು ಕೆನಾಟ್ ಮ್ಯಾನೇಜ್. ಶಕ್ತಿನ ನಿರ್ವಹಿಸ್ಬೋದು, ಸಮಯನ ನಿರ್ವಹಿಸೋಕ್ಕಾಗಲ್ಲ. ಅದು ಸರಿದು ಹೋಗ್ತಾನೇ ಇದೆ. ನೀವು ಎದ್ದಿದ್ದೀರೋ, ಮಲಗಿದ್ದೀರೋ, ಚೆನ್ನಾಗಿದ್ದೀರೋ ಇಲ್ವೋ, ಸಂತೋಷವಾಗಿದ್ದೀರೋ ದುಃಖದಲ್ಲಿದ್ದೀರೋ, ಅದು ಹೋಗ್ತಾನೇ ಇದೆ. ಇಲ್ಲಿ ಕೂತಿದ್ದ ಹಾಗೆ ನೀವು ನಿಮ್ಮ ಗೋರಿಗೆ 2 ನಿಮಿಷ ಹತ್ತಿರ ಆಗಿದ್ದೀರ, ಹೌದೋ ಅಲ್ವೋ? ಸಮಯನ ನಿರ್ವಹಿಸೋಕೆ ಆಗಲ್ಲ, ಅದು ಸರಿತಾನೇ ಇದೆ. ನೀವು ನಿಮ್ಮ ಶಕ್ತಿಯನ್ನಷ್ಟೇ ನಿರ್ವಹಿಸ್ಬೋದು, ಚಟುವಟಿಕೆಯನ್ನು ನಿರ್ವಹಿಸ್ಬೋದು, ಸಮಯದ ಬಳಕೆನ ನಿರ್ವಹಿಸಬಹುದು. ಆದರೆ ಸಮಯನ ನಿರ್ವಹಿಸೋಕ್ಕಾಗಲ್ಲ, ಅದು ಸರಿದು ಹೋಗ್ತಿದೆ ಅಲ್ವಾ? ನಿಮ್ಮ ಜೀವನ ಶಕ್ತಿ ಮತ್ತು ಸಮಯದ ಸಂಯೋಜನೆ ಅಷ್ಟೇ ಅನ್ನೋದನ್ನು ನೀವು ಗುರುತಿಸಿದರೆ ನೀವು ಖಂಡಿತವಾಗಿ ನಿಮ್ಮ ಶಕ್ತಿನ ಈ ಜೀವಕ್ಕೆ ಅತ್ಯಂತ ಅರ್ಥಬದ್ಧವಾದ ರೀತಿಯಲ್ಲಿ ಹೂಡ್ತೀರಿ ಅಲ್ವಾ? ಆದರೆ ಇದನ್ನು ಅರ್ಥ ಮಾಡಿಕೊಳ್ಳದೇ ಇದ್ದರೆ ನೀವು ಉದ್ದೇಶಪೂರ್ವಕವಾಗಿ ಜೀವನದ ಕ್ಷಣಿಕತೆಯನ್ನು ಮರೆತು ನೀವು ಶಾಶ್ವತರು ಅನ್ನೋ ತರಹ ನಡ್ಕೊಂಡ್ರೆ ಅಲ್ವಾ, ನೀವು ಶಾಶ್ವತ ಅಲ್ವಾ, ನನ್ನ ಜೀವನ ಮುಗಿದು ಹೋಗುತ್ತೆ ಅನ್ನೋ ನಿತ್ಯ ಅರಿವು ಅದು ಇಂದು ಕೂಡ ಆಗಬಹುದು ನಿಮ್ಮಲ್ಲಿಲ್ಲ. ಭಯ ಪಡೋಕೆ ಅಂತಲ್ಲ, ನಮ್ಮ ಜೀವನ ಇವತ್ತೇ ಕೊನೆಗಾಣೋ ಸಾಧ್ಯತೆ ಇದೆ ಅನ್ನೋ ಮೂಲ ವಾಸ್ತವತೆಯೊಂದಿಗೆ ಲಯದಲ್ಲಿರೋದಿಕ್ಕೆ ಅಲ್ವಾ? ಸಾಧ್ಯ ಇದೆ, ನಮಗೆ ಆ ಉದ್ದೇಶ ಇಲ್ಲ, ಅದನ್ನು ಬಯಸ್ತಾ ಇಲ್ಲ, ಆದರೆ ಅದು ಸಾಧ್ಯ ಇದೆ ಅಲ್ವಾ? ಇದನ್ನು ಮಿಸ್ ಮಾಡಿಕೊಂಡ್ರೆ ನಿಮ್ಮ ಇಡೀ ಜೀವನನ ಮಿಸ್ ಮಾಡ್ಕೊಳ್ತೀರಿ. ನಿಮಗೊಂದು ಎಕ್ಸ್ಪೈರಿ ಡೇಟ್ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿ. ಮತ್ತದು ಮಾತ್ರೆಗಳ ತರಹ ನಿಗದಿನೂ ಆಗಿಲ್ಲ, ಇನ್ನೆರಡು ವರ್ಷ ಇದೆ ಅಂತ. ಅದು ಯಾವಾಗಾದರೂ ಮುಗಿಬಹುದು. ಈ ಮೂಲಭೂತ ಸತ್ಯನ ಮಿಸ್ ಮಾಡಿಕೊಂಡ್ರೆ ಇಡೀ ಜೀವನನ ಖಂಡಿತ ಮಿಸ್ ಮಾಡ್ಕೋತೀರಿ. ಯಾಕಂದರೆ ತುಂಬ ಮುಖ್ಯವಾಗಿದ್ದನ್ನೆಲ್ಲ ನಾಳೆ ಅಂತೀರಿ, ಮತ್ತೆ ನಾಳೆ ಯಾವತ್ತೂ ಬರಲ್ಲ. ದಕ್ಷಿಣ ಭಾರತದಲ್ಲಿ ಒಂದು ಮೂಢನಂಬಿಕೆ ಇದೆ, ಬಹುಶಃ ಅದು ಇಲ್ಲೂ ಇರಬಹುದು, ಮುಖ್ಯವಾಗಿ ಕರ್ನಾಟಕದಲ್ಲಿ. ಎಲ್ಲ ಹಳ್ಳಿ ಮನೆಗಳ ಮೇಲೆ ಕೆಂಪು ಬಣ್ಣದಲ್ಲಿ ಬರೆದಿರ್ತಾರೆ, ನಾಳೆ ಬಾ. ನಾಳೆ ಬಾ ಮೀನ್ಸ್ ಕಮ್ ಟುಮಾರೋ. ಕೆಂಪು ಬಣ್ಣದಲ್ಲೇ ಬರೆಯೋದು ಯಾಕಂದರೆ ನಿಮ್ಮ ಮನೆ ಒಳಗೆ ಸೇರಬೇಕು ಅಂತ ದೆವ್ವಗಳು ಬಂದಾಗ ಅವಕ್ಕೆ ಕೆಂಪು ಮಾತ್ರ ಕಾಣೋದು. ಗೊತ್ತಿರಲಿಲ್ವಾ ನಿಮಗೆ? ಅವು ನಿಮ್ಮ ರಕ್ತನ ಬಯಸ್ತಾ ಇರೋದ್ರಿಂದ ಕೆಂಪು ಮಾತ್ರ ಕಾಣಿಸುತ್ತೆ. ಹಾಗಾಗಿ ಆ ಬಣ್ಣದಲ್ಲಿ ನಾಳೆ ಬಾ ಅಂತ ಬರೆದಿರ್ತಾರೆ. ದೆವ್ವ ಬಂದು ಸರಿ ಈ ಮನೆಗೆ ನಾಳೆ ಅಂದ್ಕೊಂಡು ಹೊರಟು ಹೋಗುತ್ತೆ. ಆದರೆ ನಿಜ ಏನಂದರೆ ಬಹುತೇಕ ಜನ ಇದನ್ನು ದೆವ್ವಕ್ಕಲ್ಲ ದೈವಕ್ಕೆ ಮಾಡಿದ್ದಾರೆ. ನಾಳೆ ಬಾ. ದೆವ್ವಕ್ಕೆ ಮಾಡಿದ್ರೆ ಪರವಾಗಿಲ್ಲ, ಆದರೀಗ ದೈವಕ್ಕೆ ಮಾಡಿದ್ದೀರಿ. ನಾಳೆ ನಾಳೆ ಧ್ಯಾನ ಮಾಡೋಣ ಅಲ್ವಾ? ಹಾಗಾಗಿ ಜೀವನನ ಅರಿಯೋದು ಅತಿಮಾನುಷ ಕೆಲಸ ಅಲ್ಲ. ಬೇರೆ ಏನೋ ಅಸಂಬದ್ಧವಾಗಿರೋದನ್ನು ನಿಲ್ಲಿಸಿ ಬರೀ ಜೀವವಾದರೆ ನೀವು ಹೇಗಿದ್ರೂ ಅದೇ. ಜೀವನನ ಅರಿತುಕೊಳ್ಳೋದು ತುಂಬ ದೂರ ಇಲ್ಲ, ಅದು ಇಲ್ಲೇ ಇದೆ.